ಹಾಯ್ ಎವ್ರಿವನ್, ಎಲ್ಲ ಕೆ ಸಿ ಟಿ 2022 ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವು ಮೇನಾಗಿ ಏನು ಬಿಟ್ಟಿದ್ದಾರೆ ಅಂದರೆ, ಇಲ್ಲಿ ನಿಮಗೆ ಎಡಿಟಿಂಗ್ ಆಪ್ಷನ್ ಅನ್ನು ಬಿಟ್ಟಿದ್ದಾರೆ. ಇದು ಫೈನಲ್ ಎಡಿಟಿಂಗ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲಿ ಕೆ ಇದ್ದವರು ಇಲ್ಲಿ ಏನು ಮಾಡಬೇಕಂದ್ರೆ, ಇನ್ ಕೇಸ್ ಏನಾದರೂ ಮೇಜರ್ ಆಗಿ ನೀವು ಎಡಿಟಿಂಗ್ ಚೇಂಜಸ್ಸನ್ನು ಮಾಡ್ಕೋಬೇಕಾದ್ರೆ ಇದು ಮಾಡೋಕ್ಕಾಗುತ್ತೆ. ಇದು ಲಾಸ್ಟ್ ಚಾನ್ಸ್ ಆಗಿರುತ್ತೆ ನಿಮ್ಮದು. ಆಮೇಲೆ ರಿಸಲ್ಟ್ ಪ್ರಕಟ ಆದಮೇಲೆ ನಿಮಗೆ ಯಾವುದೇ ರೀತಿ ಎಡಿಟಿಂಗ್ ಮಾಡ್ಕೊಳಕ್ಕಾಗೋದಿಲ್ಲ. ಇನ್ ಕೇಸ್ ರೂರಲ್ ಕನ್ನಡ ಮೀಡಿಯಂ ಆ್ಯಂಡ್ ಎನಿ ಚೇಂಜಸ್ನ ಮಾಡ್ಕೋಬೇಕು ಅಂತ ಇದ್ದರೆ, ಇದೇ ಚೇಂಜಸ್ ಇನ್ನೂ ಕೂಡ ಆಗಿಲ್ಲ, ಇನ್ನೂ ಕೂಡ ತಿದ್ದುಪಡಿಯನ್ನು ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಬೇಗ ಮಾಡಿ. ಇಲ್ಲಿ 24 2022 2022 ಟೈಮ್ಪಟ್ಟಿರ್ತಾರೆ. 28th ಈ ತಿಂಗಳು 28th ಲಾಸ್ಟ್ ಡೇಟ್ ಆಗಿರುತ್ತೆ. 28th ಒಳಗೆ ಇನ್ನು ಎಡಿಟಿಂಗ್ ಆಪ್ಷನ್ ಮಾಡಬೇಕಿದ್ರೆ ನೀವು ಬೇಗ ಮಾಡ್ಕೋಬೇಕಾಗುತ್ತೆ. ಇದು ಫೈನಲ್ ಲಾಸ್ಟ್ ಚಾನ್ಸ್ ಆಗಿರುತ್ತೆ. ಮತ್ತು ನಿಮ್ಮದು ರಿಸಲ್ಟ್ ಪ್ರಕಟಗೊಂಡ ನಂತರ ಯಾವುದೇ ರೀತಿ ಚೇಂಜಸ್ಸನ್ನು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ನಂತರ ನಿಮ್ಮದು ಕೀ ಆನ್ಸರ್ ಆಲ್ರೆಡಿ ಪ್ರಕಟಗೊಂಡಿದೆ, ವಿದ್ಯಾರ್ಥಿಗಳೆಲ್ಲ ನೋಡಿದ್ರು ಅನ್ಕೋತೀನಿ. ನೀವು ಕೀ ಆನ್ಸರನ್ನು ಚೆಕ್ಔಟ್ ಮಾಡ್ಕೋಬೋದು. ನಂತರ ಇಲ್ಲಿ ಇನ್ ಕೇಸ್ ನಿಮಗೇನಾದರೂ ಕೀ ಆನ್ಸರನ್ನು ಏನಾದ್ರು ಇನ್ ಕೇಸ್ ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಗ್ರೇಸ್ ಮಾರ್ಕ್ಸ್ ಬರಬೇಕಿತ್ತು ಅನಿಸ್ತಾಯಿದ್ರೆ ನೀವು ಒಂದು ಆಕ್ಷೇಪಣೆ ಅನ್ಸಿಸ್ಬೋದು. ಅದ್ರ ಕೂಡ ಲಿಂಕನ್ನು ಜನ್ರೇಟ್ ಮಾಡಿದ್ದಾರೆ ಕೆ ಇದ್ದವರು. ಅಲ್ಲಿ ನೀವು ಅಪ್ಲಿಕೆಂಟ್ಸ್ ಅಥವಾ ನಾನ್ ಅಪ್ಲಿಕೆಂಟ್ಸ್ ಯಾರು ಬೇಕಾದರೂ ಕೂಡ ಆಕ್ಷೇಪಣೆ ಸಲ್ಲಿಸಬೇಕು, ವಿತ್ ಪ್ರೂಫ್ ಅವರಿಗೆ ಆಕ್ಷೇಪಣೆ ಸಲ್ಲಿಸಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ನಿಮ್ಮದು ಏನಾದರೂ ಗ್ರೇಸ್ ಮಾರ್ಕ್ಸ್ ಬರಬೇಕಿತ್ತು ಅಥವಾ ಏನಾದರೂ ತಪ್ಪು ಇದೆ ಅಥವಾ ಕೀ ಆನ್ಸರ್ ಆಗಿರಲಿ ಕೀ ಆನ್ಸರಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಅಂತ ಇದ್ದರೆ ನೀವು ಆಕ್ಷೇಪಣೆ ಕೂಡ ಸಲ್ಲಿಸ್ಬೋದು. ನಂತರ ಸಿಇಟಿ 2022 ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮತ್ತು ಡಾಕ್ಯುಮೆಂಟ್ಸ್ ಪಟ್ಟಿಗಳ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹೇಗೆ ಕೃಷಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಿಇಟಿ 2022 ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.